ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ. ಖ್ಯಾತ ಮನೋವೈದ್ಯ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರಿಂದ ದುಃಖವನ್ನು ಭರಿಸಿ ನೆಮ್ಮದಿಯಿಂದ ಜೀವಿಸಿ ಪುಸ್ತಕ ಲೋಕಾರ್ಪಣೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ 5 ದಿನಗಳ ರಾಷ್ಟ್ರೀಯ ಚಿತ್ರಕಲಾ ಶಿಬಿರ. ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ. ಬುದ್ಧನ ಸಾಧನೆ ಶಕ್ತಿ ಅರ್ಥ ಮಾಡಿಕೊಳ್ಳುವ ಕಂಡುಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಿರಿಯ ವಿದ್ವಾಂಸ ಹಾಗೂ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಮೀರಾ ಸಾಬಿಹಳ್ಳಿ ಶಿವಣ್ಣ ಅಭಿಪ್ರಾಯ. 884ನೇ ಬಸವ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ನಿರ್ಧಾರ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಮಾಹಿತಿ. ಏಪ್ರಿಲ್ 26ರಿಂದ 28ರವರೆಗೆ ಮಳವಳ್ಳಿಯಲ್ಲಿ ದಸಂಸ ಶಿಬಿರ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಇಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ದುಃಖವನ್ನು ಭರಿಸಿ ನೆಮ್ಮದಿಯಿಂದ ಜೀವಿಸಿ ಎನ್ನುವ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ಕಲಬುರಗಿ ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯಲ್ಲಿ ಇಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ವಿಚಾರ ಸಂಕಿರಣವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ದುಃಖವನ್ನು ಭರಿಸಿ ನೆಮ್ಮದಿಯಿಂದ ಜೀವಿಸಿ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು. ಅದೇ ವಿಷಯ ಇದ್ದಾರೆ ನೋಡಿ
ಓದಿನಲ್ಲಿ ಆಸಕ್ತಿ ಇಲ್ಲ ಹಾಗೆಯೇ ನಾಟ್ ಅಟೆಂಡಿಂಗ್ ದಿ ಕ್ಲಾಸಸ್ ತರಗತಿ ಬರ್ತಾನೆ ಏನೋ ಯೋಚನೆ ಇದ್ದಾಗಿರುತ್ತೆ ಪಾಠ ಕೇಳುವುದಿಲ್ಲ ಆಸಕ್ತಿ ಇಲ್ಲ ಈ ಸಂದರ್ಭದಲ್ಲಿ ಡಾಕ್ಟರ್ ಅನ್ನಪೂರ್ಣ ಹೋಗಾಡಿ ಅಮಿತಾ ಯರಗೋಳ್ಕರ್ ಜಿಎಸ್ ದೇಸಾಯಿ ಸಂತೋಷ್ ಕುಸಿಮಾ ಎಸ್ಎಸ್ ಹಿರೇಮಠ ಮತ್ತು ಲೇಖಕ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಆಯೋಜಿಸಲಾಗಿರುವ 5 ದಿನಗಳ ರಾಷ್ಟ್ರೀಯ ಚಿತ್ರಕಲಾ ಶಿಬಿರಕ್ಕೆ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಇಂದು ಚಾಲನೆ ನೀಡಿದರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ 5 ದಿನಗಳ ರಾಷ್ಟ್ರೀಯ ಚಿತ್ರಕಲಾ ಶಿಬಿರವನ್ನು ಆಯೋಜಿಸಲಾಗಿದೆ ಇಂದು ಇದರ ಉದ್ಘಾಟನಾ ಸಮಾರಂಭ ಜರುಗಿತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಈ 5 ದಿನಗಳ ರಾಷ್ಟ್ರೀಯ ಚಿತ್ರಕಲಾ ಶಿಬಿರಕ್ಕೆ ಚಾಲನೆ ನೀಡಿದರು Europeans
guaranteed a style of life which would expand to the community. And from the interior, painting the year, the ground of my day, the ground of the existence, painting the mantra, the Mamasina, and the city of the world, the ಈ ಸಂದರ್ಭದಲ್ಲಿ ನವದೆಹಲಿ ಲಲಿತ ಕಲಾ ಅಕಾಡೆಮಿಯ ಅಧಿಕಾರಿ ಸಿಎಂ ಕೃಷ್ಣಶೆಟ್ಟಿ ಮತ್ತು ಡಾಕ್ಟರ್ ಆರ್ ಎಚ್ ಕುಲಕರ್ಣಿ ಸೇರಿದಂತೆ ಇತರೆ ಹಲವಾರು ಜನ ಉಪಸ್ಥಿತರಿದ್ದರು. ಬುದ್ಧನ ಸಾಧನೆ ಮತ್ತು ಆತನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕಣ್ಣುಗಳನ್ನು ನೀಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಪ್ರೊಫೆಸರ್ ಮೀರಾ ಸಾವಿಹಳ್ಳಿ ಶಿವಣ್ಣ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಕೊನೆ ಕಾಲದಲ್ಲಿ ಬುದ್ಧ ಮತ್ತು ಆತನ ಧಮ್ಮಕೃತಿ ರಚಿಸುವುದರ ಮೂಲಕ ಇಡೀ ಜಗತ್ತು ಬುದ್ಧನ ಸಾಧನೆ ಮತ್ತು ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಕಣ್ಣು ನೀಡಿದರು ಎಂದು ಹಿರಿಯ ವಿದ್ವಾಂಸ ಹಾಗೂ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮಕೃತಿಯ ಕುರಿತು ಪಾಲಿ ಇನ್ಸ್ಟಿಟ್ಯೂಟ್ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಹಳ ಉದ್ದೇಶಪೂರ್ವಕ
ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಿಂಡಿಕೇಟ್ ಸದಸ್ಯ ಈಶ್ವರ್ ಎಂಗಿನ್, ಕುಲ ಸಚಿವ ಪ್ರೊಫೆಸರ್ ದಯಾನಂದ್ ಅಗಸರ್, ಪಾಲಿ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ರಾಹುಲ್ ಖರ್ಗೆ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್, ಮೌಲ್ಯಮಾಪನ ಕುಲ ಸಚಿವರಾದ ಪ್ರೊಫೆಸರ್ ಸಿಎಸ್ ಪಾಟೀಲ್, ವಿದ್ಯಾಭಿಷೇಕ ಪರಿಷತ್ ಸದಸ್ಯ ಸತೀಶ್ ಅಳೋಳ್ಳಿ, ಪ್ರೊಫೆಸರ್ ರಾಜನಾಳ್ಕರ್ ಲಕ್ಷ್ಮಣ್ ಸೇರಿದಂತೆ ಇತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಎಂಟುನೂರ ಎಂಬತ್ನಾಲ್ಕನೆಯ ಬಸವ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಅರುಣಕುಮಾರ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಬಸವ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಎಂಟುನೂರ ಎಂಬತ್ನಾಲ್ಕನೆಯ ಬಸವ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಅರುಣಕುಮಾರ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಬಸವ ಜಯಂತಿ ಉತ್ಸವ ಸಮಿತಿ ಅಂಗವಾಗಿ ನಗರದಲ್ಲಿ ಬಸವ ತತ್ವಜ್ಞಾನ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬಸವ ತತ್ವಜ್ಞಾನ ಪ್ರವಚನ ಕಾರ್ಯಕ್ರಮ ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಬಸವೇಶ್ವರ ಮೂರ್ತಿ ಆವರಣದಲ್ಲಿ ಸಾಂಸ್ಕೃತಿಕ ಒಂದು ಭವನ ಸ್ಥಳದಲ್ಲಿ ನಡೆಯಲಿದೆ. ಇದು ಐದು ದಿನಗಳವರೆಗೆ ಬಹಳ ಅದ್ದೂರಿಯಾಗಿ ಈ ಒಂದು ಪ್ರವಚನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ಇವತ್ತು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ಪುತ್ನೂರ್ ಅವರು ನೆರವೇರಿಸಿಕೊಂಡಿದ್ದಾರೆ. ಹಾಗೂ ಉದ್ಘಾಟಕರಾಗಿ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶರಣ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಧ್ವಜಾರೋಹಣವನ್ನು ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಶರಣ್ ಕುಮಾರ್ ಮೋದಿ ಅವರು ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಹಲವಾರು ಜನ ಮುಖಂಡರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕಲ್ಯಾಣಪ್ಪ ಪಾಟೀಲ್ ಮರ್ಕೇಡಣ್ಣವರು, ಹರ್ಷಾನಂದ್ ಗುತ್ತೇದಾರ್ಜಿಯವರು, ನಾಸೀರ್ ಹುಸೇನ್ ಉಸ್ತಾದ್ಜಿಯವರು, ಹಾಗೂ ಶ್ರೀಶೈಲ್ ಗುರುಜಿಯವರು, ಸಂಗಮೇಶ್ ನಾಗರಳ್ಳಿ ಅವರು, ಶರಣು ಪಪ್ಪಾರ್ ಅವರು ಹಾಗೂ ವಿಶಾಲ್ ನವರಂಗ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ಶರಣು ಸಲಗರ್ ಅವರು, ಮಂಜುನಾಥ್ ರೆಡ್ಡಿ ಅವರು, ಈರಣ್ಣ ಗೊಳೇದ್ ಅವರು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ವಿಶೇಷವಾಗಿ ಈ ಒಂದು ಪ್ರವಚನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತಕ್ಕಂಥ ಪ್ರಾಮುಖ್ಯತೆ ಏನು ಅಂತಂದರೆ, ಇವತ್ತು ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯ ಅವ್ಯವಹಾರ, ಇವತ್ತು ಅನೇಕ ನಮ್ಮ ಸಮಾಜ ಇವತ್ತು ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣನವರ ಏನು ಪ್ರವಚನ ಇದೆ, ಬಹಳ ಈ ಪರಿಪೂರ್ಣ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ಅವಶ್ಯಕತೆ ಹೊಂದಿದ್ದು, ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಬಸವ ತತ್ವಜ್ಞಾನ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಗುಲ್ಬರ್ಗಾ ಜಿಲ್ಲೆಯ ನಗರದ ಎಲ್ಲ ಸಮಾಜ ಬಾಂಧವರು, ಎಲ್ಲ ಜಾತಿ ಧರ್ಮ ಮತ ಭೇದ ಭಾವ ಎನ್ನದೆ ಪ್ರತಿಯೊಬ್ಬರು ಕೂಡ ಈ ಒಂದು ಬಸವ ತತ್ವಜ್ಞಾನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಎಲ್ಲರಲ್ಲಿಯೂ ಕೂಡ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಶರಣಬಸಪ್ಪ ಬುಸನೂರ್, ಮಹಾಪೌರರಾದ ಶರಣು ಮೋದಿ, ಕಲ್ಯಾಣರಾವ್ ಮುಲ್ಗೆ, ಪ್ರಶಾಂತ್ ಡುಮ್ಮ, ಶರಣು ಪಪ್ಪ, ಶ್ರೀಶೈಲ್ ಘೋಳಿ, ಮಂಜುನಾಥ್ ರೆಡ್ಡಿ, ಶರಣು ಪಾಟೀಲ್ ಮೋತಕ್ಪಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏಪ್ರಿಲ್ 26ರಿಂದ 28ರವರೆಗೆ ಮಳವಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನು ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರವು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಏಪ್ರಿಲ್ 26ರಿಂದ 28ರವರೆಗೆ ನಡೆಯಲಿದೆ ಎಂದು ದಲಿತ ಮುಖಂಡ ಡಾ ಮಲ್ಲೇಶಿ ಸಜ್ಜನ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ
ಅಧ್ಯಯನ ಶಿಬಿರವನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ದಿನಾಂಕ 26 27 28 3 ದಿನದ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ 3 ದಿನ ಶಿಬಿರಗಳಲ್ಲಿ ಎಲ್ಲ ಜಿಲ್ಲೆಯ ಸುಮಾರು 50 ಅಂದ್ರೆ ಸುಮಾರು 1000 ಜನ ಕಾರ್ಯಕರ್ತರು ಮಂಡ್ಯ ಜಿಲ್ಲೆಯಲ್ಲಿ ಈ ಅಧ್ಯಯನ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಈ ಅಧ್ಯಯನ ಶಿಬಿರದ ಉದ್ದೇಶ ಇಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 126ನೇ ಜಯಂತಿ ಉತ್ಸವ ಸಂದರ್ಭದಲ್ಲಿ ಕಾರ್ಯಕರ್ತರು ಸಂವಿಧಾನ ಆಶಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಕಾರ್ಯಕರ್ತರನ್ನ ಮನಗಾಣಿಸುವ ಹಾಗೆ ಕಾರ್ಯಕರ್ತರನ್ನ ರೆಡಿ ಮಾಡುವ ಒಂದು ಕಾರ್ಯಕ್ರಮವನ್ನ ಈ ಅಧ್ಯಯನ ಶಿಬಿರದಲ್ಲಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ರವಿ ವರ್ಮಕುಮಾರ್ ಅವರು ರಾಜ್ಯ ಸಂಚಾಲಕರಾದ ಲಕ್ಷ್ಮಣನ ನಾಗವಾರ ಅವರು ಮತ್ತೆ ಹೆಸ್ಸಿ ಮಾದೇಪ್ಪ ಅವರು ಜಾಲ್ಕಿ ಹೊಳಿ ಅವರು ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಪರಿಣಿತರಾದ ಚಿಂತಕರು ಮಂಗಳೂರು ವಿಜಯ ಅವರು ಈ ನಿಟ್ಟಿನಲ್ಲಿ ಸುಮಾರು ಈ 3 ದಿನ ಶಿಬಿರಗಳಲ್ಲಿ 9 ಗೋಷ್ಠಿಗಳನ್ನು ಏರ್ಪಡಿಸಲಾಗಿದೆ ಈ 9 ಗೋಷ್ಠಿಯಲ್ಲಿ ಒಂದೊಂದು ವಿಷಯದ ಬಗ್ಗೆ ಒಂದೊಂದು ಪರಿಣಿತರಾದಂತ ಪ್ರೊಫೆಸರ್ ಚಿಂತಕರು ಈ ವಿಷಯದ ಬಗ್ಗೆ ಮಾತಾಡಿ ಕಾರ್ಯಕರ್ತರನ್ನ ಗಟ್ಟಿಗೊಳಿಸುವಂತ ಈ ಕಾರ್ಯಕ್ರಮ ಇದಾಗಿದೆ ಯಾಕಂದ್ರೆ ದಲಿತ ಸಂಘರ್ಷ ಸಂಘಟನೆಗಳು ದಿನನಿತ್ಯ ಕುಸಿತ ಹೋಗುವಂತ ಸಂದರ್ಭದಲ್ಲಿ ಸಂಘಟನೆಯನ್ನ ಯಾವ ನಿಟ್ಟಿನಲ್ಲಿ ಗಟ್ಟಿಗೊಳಿಸಬೇಕು ಸಂಘಟನೆಯ ಮುಂದಿನ ಸವಾಲುಗಳು ಏನು ಮತ್ತು ಡಾಕ್ಟರ್ ಅಂಬೇಡ್ಕರ್ ಗಳ ಆಶಯಗಳನ್ನು ಎಷ್ಟು ಮಟ್ಟಿಗೆ ಇವತ್ತಿನ ದಿನ ದೇಶದಲ್ಲಿ ಸರ್ಕಾರಗಳು ಇಂಪ್ಲಿಮೆಂಟೇಷನ್ ಮಾಡ್ತಾ ಇವೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡುತ್ತಾ ಕಾರ್ಯಕರ್ತರನ್ನ ನ್ಯಾಯಯುತ ಹೋರಾಟಕ್ಕೆ ಅಡಿ ಮಾಡುವ ಈ ಕಾರ್ಯಕ್ರಮ 3 ದಿನ ಶಿಬಿರದಲ್ಲಿ ನಡೆಯತಾ ಇದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಹದೇವ್ ಕೊಳ್ಕೂರ್ ಭೀಮ್ಶಾ ಖನ್ನಾ ಸೈಬಣ್ಣ ಸಣ್ಣೂರ್ ಉಪಸ್ಥಿತರಿದ್ದರು ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ಸುದ್ದಿ ಸಮಯದ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ